ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 89. ಈ ರೀತಿಯಲ್ಲಿ ಅವರು ತಮ್ಮ ಕರೆ ಮತ್ತು ಆಯ್ಕೆಗಳನ್ನು ದೃಢಪಡಿಸಿಕೊಳ್ಳಬಹುದಾಗಿದೆ. 2 ಪೇತ್ರ 1:10. ಆದರೆ ಈ ರೀತಿಯಲ್ಲಿ ಚಿಕ್ಕ ಹೆಣ್ಣನ್ನು ಕರೆಯುವುದು ಮತ್ತು ಆಯ್ಕೆ ಮಾಡುವುದು ಪ್ರಯಾಸವೆನಿಸದು. ಇದು ಆಯ್ಕೆಯಾದವರಿಗೆ ಯಾವ ಹಾನಿಯನ್ನು ಉಂಟು ಮಾಡದು, ಯಾಕೆಂದರೆ ಅಂಥವರು ಕರೆಯಲ್ಪಡದೆ ದಾಟಿ ಹೋಗಿರುವ ಕಾರಣ ಮುಂದೆ ಯಾವುದೇ ಖಂಡನೆಗೂ ಒಳಗಾಗುವವರಲ್ಲ. ಅದರಂತೆ ಈ ದೇಶದ ಅಧಿಕಾರ ಸ್ಥಾನಗಳಿಗೆ ಚುನಾವಣೆ ನಡೆದಾಗ ಒಂದು ಸಮೂಹವು ಆಯ್ಕೆಗೊಂಡವರಲ್ಲಿ ಇಲ್ಲದೆ ಹೋದಲ್ಲಿ ಅವರು ಯಾವ ಹಾನಿಗೂ ಖಂಡನೆಗೂ ಒಳಗಾಗುವುದಿಲ್ಲ. ಈ ಲೋಕದ ಚುನಾವಣೆಗಳ ಉದ್ದೇಶ ಜನರಿಗೆ ವಿವೇಕಯುತ ಕಾನೂನು ಮತ್ತು ಆಡಳಿತದ ಆಶೀರ್ವಾದಗಳನ್ನು ಒದಗಿಸಿಕೊಡುವುದಾಗಿದೆ. ಅದೇ ರೀತಿಯಲ್ಲಿ ದೇವರು ಸಿದ್ಧಪಡಿಸಿರುವ ಆಶೀರ್ವಾದಗಳು ಆಯ್ಕೆಯಾದವರಿಗೆ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಇದು ಅವರೆಲ್ಲರ ಆಶೀರ್ವಾದವನ್ನು ಕಾರ್ಯಗತಗೊಳಿಸುವ ಉದ್ದೇಶದಿಂದ ಕೂಡಿದೆ. ಇದರಲ್ಲಿ ಆಯ್ಕೆಗೊಂಡವರು ರಾಜವರ್ಗದ ನ್ಯಾಯಾಧಿಪತಿಗಳಾಗಿಯೂ ಸಹಸ್ರ ವರ್ಷಗಳ ಧರ್ಮಯುಗದ ರಾಜರುಗಳು ಮತ್ತು ಯಾಜಕರುಗಳು ಆಗುತ್ತಾರೆ, ಮತ್ತು ಇವರ ಆಳ್ವಿಕೆಯಲ್ಲಿ ಲೋಕದ ಎಲ್ಲ ಜನಾಂಗಗಳು ಆಶೀರ್ವಾದ ಹೊಂದುತ್ತದೆ. ದೇವರ ವಾಕ್ಯದಲ್ಲಿ ಆಯ್ಕೆ ಮಾಡಲ್ಪಟ್ಟವರು ಎಲೆಕ್ಟ್ ಮತ್ತು ವಾಸ್ತವಿಕವಾಗಿ ಆಯ್ಕೆಯಾದವರು ವೆರಿ ಎಲೆಕ್ಟ್. ಇದರ ಬಗ್ಗೆ ಅನೇಕ ಉಲ್ಲೇಖಗಳಿವೆ. ಆಯ್ಕೆ ಎಂಬ ಪದವು ಕೆಲವು ಷರತ್ತುಗಳ ಮೇರೆಗೆ ದೇವರೊಂದಿಗಿನ ಸಂಬಂಧಕ್ಕೆ ಬರುವ ಎಲ್ಲರಿಗೂ ಅನ್ವಯವಾಗುತ್ತದೆಂದು ಎರಡನ ಹೇಳಿಕೆಯು ನೀಡುವುದಾಗಿದೆ. ಇದರಲ್ಲಿ ಅವರಿಗೆ ಮಹಿಮಾ ಸಭೆಯ ಸದಸ್ಯರಾಗಿ ನಿರ್ಲಯತ್ವದ ನಿರೀಕ್ಷೆ ಮತ್ತು ಪ್ರತೀಕ್ಷೆ ಇದೆ. ಆದರೂ ಅವರು ಬಿದ್ದು ಹೋಗಿ ಆಯ್ಕೆಗೊಂಡ ಸದಸ್ಯತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಸಹ ಇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನೂತನ ಸೃಷ್ಟಿಯ ಉನ್ನತ ಕರಿಯನ್ನು ಅಂಗೀಕರಿಸಿರುವ ಎಲ್ಲ ಸಮರ್ಪಣೆಗೊಂಡ ವರ್ಗದವರನ್ನು ಆಯ್ಕೆಯಾದವರೆಂದು ಎಣಿಕೆ ಮಾಡಲಾಗುವುದು. ಅವರ ಹೆಸರುಗಳು ಯಜ್ಞದ ಕುರಿಯ ಜೀವಿತರ ಬಾಧ್ಯಪಟ್ಟಿಯಲ್ಲಿ ನಮೂದಿಸಲ್ಪಡುವುದು ಮತ್ತು ಅವರಿಗೆ ಕಿರೀಟ ಜಯಮಾಲೆ ಒಂದನ್ನು ತೊಡಿಸಲಾಗುವುದು. ಆದರೆ ಅಪ್ರಾಮಾಣಿಕತ್ವವು ಈ ಹೆಸರನ್ನು ಅಳಿಸಿಬಿಡುವುದಕ್ಕೂ ಮತ್ತು ಅದರ ಜಯಮಾಲೆಯನ್ನು ಕಿರೀಟವನ್ನು ತೆಗೆದು ಇತರರಿಗೆ ತೊಡಿಸಲು ಕಾರಣವಾಗುವುದು. ಪ್ರಕಟಣೆ 3:5 ಮತ್ತು 11 ವಚನಗಳನ್ನು ಆಗ ಅವರು ಆಯ್ಕೆಗೊಂಡ ಸಭೆಯಿಂದ ಬಿಡಲ್ಪಡುವರು. ಇದಕ್ಕೆ ವ್ಯತಿರಿಕ್ತವಾಗಿ ವಾಸ್ತವಿಕವಾಗಿ ಆಯ್ಕೆಗೊಂಡವರು ವೆರಿ ಎಲೆಕ್ಟ್. ಇವರು ದೇವರ ಕರೆದ ಆಶೀರ್ವಾದಗಳನ್ನು ಅಂತಿಮವಾಗಿ ಹೊಂದಿಕೊಳ್ಳುವ ಸುವಾರ್ಥ ಯುಗದ ನಂಬಿಗಸ್ತರು. ಇವರು ತಮ್ಮ ಕರೆ ಮತ್ತು ಆಯ್ಕೆಯನ್ನು ತಾವು ಮರಣ ಪರ್ಯಂತ ಎಲ್ಲ ಷರತ್ತುಗಳಿಗೆ ಪ್ರಾಮಾಣಿಕರಾಗಿರುವುದರ ಮೂಲಕ ಖಚಿತಪಡಿಸಿಕೊಳ್ಳುವರು. ತಮ್ಮ ಕರೆ ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವಿಫಲರಾದ 2 ವರ್ಗದವರ ಬಗ್ಗೆ ದೇವರ ವಾಕ್ಯಗಳು ನಮ್ಮ ಗಮನ ಸೆಳೆಯುವುದಾಗಿದೆ. ಇದರಲ್ಲಿ ಒಂದು ವರ್ಗವು ಹೆಚ್ಚಿನ ಸಂಖ್ಯೆಯವರಲ್ಲ ಎಂದು ನಾವು ನಂಬಲು ಕಾರಣವಾಗಿದೆ. ಆಯ್ಕೆಗೊಂಡವರು ಬಹುಮಾನಗಳನ್ನು ಕಳಕೊಳ್ಳುವುದು ಮಾತ್ರವಲ್ಲದೆ ಇದಕ್ಕಿಂತ ಹೆಚ್ಚಾಗಿ ಎರಡನೇ ಮರಣಕ್ಕೆ ಗುರಿಯಾಗುವರು. ಇದನ್ನು ಅಪೊಸ್ತಲನಾದ ಯೋಹಾನನು ಹೀಗೆ ವಿವರಿಸುತ್ತಾನೆ, ಮರಣಕರವಾದ ಪಾಪ ಉಂಟು, ಆ ಪಾಪದ ವಿಷಯದಲ್ಲಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನೀತಿಗೆ ವಿರುದ್ಧವಾದದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. 1 ಯೋಹಾನ 5:16-17. ಮರಣಕರವಾದ ಪಾಪ ಮಾಡುವವರಿಗಾಗಿ ಬೇಡಿಕೊಳ್ಳುವುದಾಗಲಿ ಮತ್ತು ನಿರೀಕ್ಷಿಸುವುದಾಗಲಿ ವ್ಯರ್ಥ. ಪವಿತ್ರ ವಾಕ್ಯದಲ್ಲಿ ಈ ಪಾಪವು ದೇವರ ಪವಿತ್ರಾತ್ಮನ ವಿರುದ್ಧವಾದ ಪಾಪವೆಂದು ವಿವರಿಸಲಾಗಿದೆ. ಇದು ಬುದ್ಧಿಪೂರ್ವಕವಲ್ಲದೆ ಅಥವಾ ಅಜ್ಞಾನದಿಂದ ಮಾಡಿದ ಪಾಪವಲ್ಲ, ಏಕೆಂದರೆ ಇದರ ಪ್ರಾರಂಭದಲ್ಲಿಯೇ ಇದು ತಪ್ಪೆಂದು ತಿಳಿದಿದ್ದರೂ ತಮ್ಮ ಛಲದ ಕಾರಣ ಬೇಕಂತಲೇ ಮಾಡಿದುದಾಗಿದೆ. ಅನಂತರದಲ್ಲಿ ಇದು ಒಂದು ಭೀಭತ್ಸವಾದ ವಂಚನೆಯಾಗಿ ಬಿಡುತ್ತದೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವರೆಲ್ಲರೂ ಈ ಪ್ರಕಾರ ನ್ಯಾಯತೀರ್ಪಿಗೆ ಒಳಗಾಗುವರು. 2 ಥೆಸಲೋನಿಕ 2:10-12. ಅಪೊಸ್ತಲರಾದ ಪೇತ್ರ ಮತ್ತು ಯೂದರು ಸಹ ಈ ವರದ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ಇದೇ ದಾಟಿಯಲ್ಲಿ ಹೇಳುವವರಾಗಿದ್ದಾರೆ. 2 ಪೇತ್ರ 1:16. 2 ಪೇತ್ರ 2:10-22. ಇವರೆಲ್ಲರೂ ಒಂದೇ ಕಾಲದಲ್ಲಿ ಸಭೆಗೆ ಆಯ್ಕೆಗೊಂಡವರಾಗಿದ್ದರು. ಇವರಲ್ಲಿ ಯಾರು ಪ್ರಸ್ತುತದಲ್ಲಿ ಪರೀಕ್ಷೆ ಅಥವಾ ನಿರ್ಣಯಕ್ಕೆ ಒಳಪಡದ ಈ ಲೋಕಕ್ಕೆ ಸಂಬಂಧಿಸಿದವರಲ್ಲ. ಇವರ ಪರೀಕ್ಷೆಯು ಧರ್ಮಯುಗದ ರಾಜ್ಯದಲ್ಲಿ ಬರುವುದಾಗಿದೆ. ಇವರುಗಳು ಪವಿತ್ರಾತ್ಮನ ಕರ್ತನ ಹೆಜ್ಜೆ ಚಾಡಿನಲ್ಲಿ ತಮ್ಮನ್ನು ಯಜ್ಞವಾಗಿ ಸಮರ್ಪಿಸಿಕೊಳ್ಳುವ ದಾರಿಯಲ್ಲಿ ನಡೆಯುವುದರ ಬದಲು ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿದ್ದಾರೆ ಮತ್ತು ಲೌಕಿಕ ಸೌಕರ್ಯಗಳನ್ನು ಪಡೆಯುವ ಸಲುವಾಗಿ ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತದೆ. ಇವರುಗಳು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ. ಅವರು ತಮ್ಮ ಸ್ವಂತ ಬಯಕೆಗಳನ್ನು ನೆರವೇರಿಸಲು ಮನುಷ್ಯರನ್ನು ಮೆಚ್ಚಿಸುವರಾಗಿದ್ದು ಮರಣ ಪರ್ಯಂತದ ಒಡಂಬಡಿಕೆಯಿಂದ ದೂರ ಉಳಿದಿದ್ದಾರೆ. 2 ಪೇತ್ರ 1:16. ಈ ವರ್ಗದ ಬಗ್ಗೆ ಪೇತ್ರನ ವಿವರಣೆ ಇನ್ನೂ ಹೆಚ್ಚಾಗಿ ಕೂಲಂಕುಷವಾಗಿದೆ. ದೇವರು